ಅಯೋಧ್ಯಾ ರಾಮ ಮಂದಿರ ದೇವಾಲಯಕ್ಕೆ ನಮ್ಮ ಬನಶಂಕರಿ ದೇವಾಲಯದಿಂದ 500 ಕೆಜಿ ತೂಕದ 2 ಗಂಟೆ ಹಾಗೂ 150 ಕೆಜಿ ತೂಕದ 16 ಗಂಟೆಗಳನ್ನು ವಿಶೇಷ ಪೂಜೆ ಮಾಡುವ ಮೂಲಕ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರು, ವಿರೋಧ ಪಕ್ಷದ ನಾಯಕರು, ಸಮಾಜ ಸೇವಕರಾದ ಎಎಚ್ ಬಸವರಾಜುರವರು ಹಾಗೂ ಎಲ್ಲ ಭಕ್ತಾದಿಗಳು ಪಾಲ್ಗೊಂಡರು. ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೆ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ, ಹಾಡೋ ಹಾಡೋ ಜಯಕಾರ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಭಾವನೆಗೆ ಪೂರಕವಾಗಿ ಸ್ಪಂದಿಸಿದಂಥ ಈ ಕೇಂದ್ರ ಸರ್ಕಾರ ಇರ್ಬೋದು, ಈ ರಾಜ್ಯದ ಜನತೆ ಇರ್ಬೋದು, ಅವರೆಲ್ಲರಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾವು ಶ್ರೀರಾಮ ಮಂದಿರ ಕಟ್ಟಬೇಕಾದ್ರೆ ಒಂದೊಂದು ಇಟ್ಕೆನೂ ಸಹಿತ ಕೊಡಿ ಅಂತ ಕೇಳಿದಂಥ ದಿನ ಇವತ್ತು ನೆನಪು ಬರ್ತದೆ. ನಮ್ಮ ಚಂದವನ್ನು ಅಯೋಧ್ಯದ ಕಟ್ಟಡಕ್ಕೆ ಮನೆ ಸಂಪರ್ಕ ಮಾಡಿ ಅಭಿಯಾನ ಮಾಡಿ ದೇಣಿಗೆಯನ್ನು ಸಂಪರ್ಕಿಸಿದಂಥ ದಿನ ಬರ್ತದೆ, ನೆನಪು ಬರ್ತಾ ಇದೆ. ಇವತ್ತು ಸನ್ನಿಧಾನ, ಮೂಲ ಸನ್ನಿಧಾನಕ್ಕೆ ನಮ್ಮ ಬಸವನಗುಡಿ ಕ್ಷೇತ್ರದಲ್ಲಿ ವಾಸವಾಗಿರ್ತಕ್ಕಂಥ ಸಮಾಜ ಸೇವಕರಾದಂಥ ರಾಜೇಂದ್ರ ನಾಯ್ಡು ಅವರು ಕುಟುಂಬದವರು ಇವತ್ತು 500 ಕೆಜಿ 2 ಗಂಟೆ, 150 ಕೆಜಿ 16 ಗಂಟೆ, 34 ಕೆಜಿ ಬೆಳ್ಳಿ ಸಮೇತ ಅದರಲ್ಲಿ ಮಾಡಿರ್ತಕ್ಕಂಥ ಅವ್ರ ಕುಟುಂಬಕ್ಕೆ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಅಯೋಧ್ಯೆಗೆ ತೆರಳ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಇನ್ನೂ ಹೆಚ್ಚೆಚ್ಚು ಆರೋಗ್ಯ, ಐಶ್ವರ್ಯ, ಭಾಗ್ಯ, ನೆಮ್ಮದಿ ಈ ಥರ ಸೇವೆ ಮಾಡುವಂಥವ್ರಿಗೆ ಕೊಡಲಿ ಅಂತ ನಾನಾದರೂ ತಾಯಿಯ ಬನಶಂಕರಮ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಮನಲ್ಲಿ ನಮಸ್ಕರಿಸ್ತಾ, ಆಂಜನೇಯನಲ್ಲಿ ನಮಸ್ಕರಿಸುತ್ತಾ, ಎಲ್ಲ ಸದ್ಭಕ್ತರು ಇವತ್ತು ದರ್ಶನವನ್ನು ಮೊದಲನೇ ಗಂಟೆ ಮೂಲ ಸನ್ನಿಧಾನಕ್ಕೆ ತಾಯಿ ಸನ್ನಿಧಾನದಿಂದ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿದಂಥ ರಾಜೇಂದ್ರ ಅವರಿಗೆ ನಮ್ಮೆಲ್ಲ ಬಂಧುಗಳ ಪರವಾಗಿ ಈ ವರ್ತಕರು ಸ್ವಾಗತ ಮಾಡಿದ್ದು ನೋಡಿದ್ರೆ ಅವ್ರ ನೆನಪಂತೂ ಇಟ್ಟಿಗೆ ಕೊಡುವಂಥ ಸಂದರ್ಭದಲ್ಲಿ ಕೇಳಿದಾಗ ಸಾಕಾರ ಕೊಡೋದಂಥ ದಿನ ನೆನಪಂತು ಎಲ್ರಿಗೂ ನಾನು ಆಭಾರಿಯಾಗಿದ್ದೇನೆ. ನಾನು ಇವತ್ತು ನನ್ನ ಜನ್ಮ ಪುಣ್ಯ ಆಗಿದೆ. ಇವತ್ತು ರಾಜೇಂದ್ರ ನಾಯ್ಡು ಅವ್ರಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಬನಶಂಕರಿಯ ಸಮಸ್ತ ಜನತೆಗೆ ಪರವಾಗಿ ತಾಯಿಯ ಇಲ್ಲಿ ಪ್ರಾರ್ಥನೆ ಮಾಡಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ. ಈ ಗಂಟೆಗಳು ಮಾಡಿಸ್ಬೇಕನ್ನೋ ಪ್ರೇರಣೆ ಬಂದಿದ್ದು ನಮ್ಮ ತಾಯಿ ತಂದೆ, ನನಗೆ ತಾಯಿ ತಂದೆ ಇಬ್ಬರು ಇಲ್ಲ,
ಅವರ ಜ್ಞಾಪಕಾರ್ಥವಾಗಿ ಏನಾದರೂ ಮಾಡಬೇಕು ರಾಮ ಮಂದಿರಕ್ಕೆ ಅಂತ ಯೋಚನೆ ಮಾಡ್ತಿರುವಾಗ ನಮ್ಮ ಮನಸ್ಸಿಗೆ ಬಂತು. ಆವಾಗಿಂದ ಸಾಕಷ್ಟು ಕಡೆಯಿಂದ ಪ್ರಯತ್ನಪಟ್ಟು ನಮಗೆ ಸೋರ್ಸ್ ಸಿಕ್ಕಲಿಲ್ಲ. ಕೊನೆಗೆ ಬೆಂಗಳೂರು ಬಿ ಜೆ ಪಿ ಅವರು ಆರ್ ಎಸ್ ಎಸ್ ಅವರು ನನಗೆ ಸೋರ್ಸ್ ಮಾಡಿಕೊಟ್ರು. ಆಮೇಲೆ ಅಲ್ಲಿ ಸ್ಯಾಂಪಲ್ ಮಾಡಿ ತೊಗೊಂಬನ್ನಿ ನೋಡೋಣ ಅಂತ ಹೇಳಿದರು. ಸ್ಯಾಂಪಲ್ ಮಾಡಿ ತೊಗೊಂಡು ಹೋದ್ಮೇಲೆ 5 ತಿಂಗಳು ಅದು ಬಾರಿಸಿದ ನಂತರ ಅದು ಚೆನ್ನಾಗಿದೆ ಅಂತ ಹೇಳಿ ನಮಗೆ ಅಲ್ಲಿ ಬೇಕಾಗಿರೋದು ಎಲ್ಲ ದೇವಸ್ಥಾನದಲ್ಲಿ ಮೂಲ ದೇವಸ್ಥಾನಕ್ಕೆ ಎಷ್ಟು ಬೇಕೋ ಅಷ್ಟು ಗಂಟೆಗಳು ಕೈ ಗಂಟೆಗಳು ಪೂಜಾ ಗಂಟೆಗಳೆಲ್ಲ ನಮಗೆ ಮಾಡಿಕೊಡೋಕೆ ಹೇಳಿದರು. ನಾನು ಆ ಮ್ಯಾನೇಜ್ಮೆಂಟ್ಗೆ ಚಿರ ಆಭಾರಿಯಾಗಿದ್ದೀನಿ. ಅವರು ಹೇಳಿದ ನಂತರ ನಾವು ಅದನ್ನು ಮಾಡಿಸಿ ಈಗ ಕಳಿಸ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಅಯೋಧ್ಯಕ್ಕೆ ಹೋಗ್ತಾ ಇಲ್ಲ, ಕೆಲವು ಭೂವರಹ ಸ್ವಾಮಿ ದೇವಸ್ಥಾನ ಮಂಡ್ಯದಲ್ಲಿರೋ ಕಲ್ಲಲ್ಲಿ ಅಲ್ಲಿ ಕೆಲವು ಹೋಗ್ತಿದೆ, ಕೆಲವು ಅಯೋಧ್ಯಕ್ಕೆ ಹೋಗ್ತಿದೆ. ಅಯೋಧ್ಯೆ ಮೂಲ ಸ್ಥಾನದಲ್ಲಿ ಸೇವಕ ಅಲ್ಲಿನ ಅವಶ್ಯಕತೆ ಇರೋಂಥ ಗಂಟೆ ಅಲ್ಲ ಪೂಜೆ ಸಾಮಾನ ಎಲ್ಲ ಪೂಜೆ ಸಾಮಗ್ರಿ ನಮ್ಮ ಮನೆಯಿಂದ ನಮ್ಮ ತಾಯಿ ತಂದೆ ನೆನಪಿನಲ್ಲಿ ಕಳಿಸ್ತಿದ್ದೀವಿ.